ಹೊಂತಿಗೆ ಜಗಳ ಹಚ್ಚಿ ಆಡಿನ ಗತೆ ನಕ್ಕೋತ ನಿಂದಿರ್ಬೇಕನ್ನೋ ವಿಚಾರದಾಗ ಅದಳ ಆಕೆ. ಇವತ್ ಬರ್ಲಿ ಬಿಡೋದು ಬೇಡ. ನಮ್ಮ ಸಣ್ಣನ ಹೋಣ ನೀ ಚಂದನ ಬೆಳಕಿ ರಾಮ ನಿಮ್ಮ ಹಾದರ ಧ್ವನಿ ಮೇಲ ಕೂಣ ಹಿಡಿವಾಕಿ ನಾ ಊರ ಗೈರಲಿ ಹುಡುಕಾಡಿ ಸಾಯಾಕಿ ನಾ ಊರ ಗೈರಲಿ ಹುಡುಕಾಡಿ ಸಾಯಾಕಿ ಸಿಕ್ಕರ ಬಡುಕೀಳೋ ತಕ್ಕಿ ನಮ್ಮ ಸಣ್ಣನ ಹೋ ಜ್ಞಾನ ನೀ ಚಂದನ ಬೆಳ್ಳ ಸೂರ್ಯನ ತಾಯಿಯಾಡಿಗೂ ಬಾರ ಪೋಲಿ ಬಾರ ಪೋಲಿ. ಈ ಅನ್ನ ತಂಗಿಯರ ಹಾಡು ಮೆಚ್ಚಿ ನಾನು 50 ರೂಪಾಯಿ ಕಲಾಕಾಣಿಕೆ ಕೊಟ್ಟಿದ್ದೇನೆ. ಮತ್ತಾರು ಬಂದ್ರೆ ಅಣ್ಣ ತಮ್ಮ ಇದು ನಮ್ಮ ಅವಂದಿದು. ಮತ್ತೆ ಅಕ್ಕಿ ಏನು ಹಾಕೊಂಡಳು ಈಗ? ನಮ್ಮವ್ವ ಮನ್ಯಾಗಿದ್ದಾಗ ನಾ ಹಾಕೊಂಡು ಹೊರಗೆ ಬರ್ತನ, ನಾ ಮನ್ಯಾಗಿದ್ದಂದ್ರೆ ನಮ್ಮವ್ ಹಾಕೊಂಡು ಹೊರಗೆ ಹೋಗ್ಕಳ. ಅಂದ್ರೆ ನೀನು ತಲೆಯಾಗ ಕೂದಲಿಲ್ಲ? ನನ್ನ ತಲೆಯಾಗ ಕೂದಲಿಲ್ಲ. ನಿಮ್ಮ ಅವನ ತಲೆಯಾಗ? ಅಕ್ಕಿ ತಲೆಯಾಗ ಕೂದಲಿಲ್ಲ. ಅಂದ್ರೆ ನೀ ಬೋಳಿ ಮಗನ ಹಾಕಲೇ ಹಾಕಲೇ ಬಡ್ಬರ್ರಾಸ್ಕ ಬಡ್ಬರ್ರಾಸ್ಕ ಸುಮ್ಮಿರ್ನ ಎಲ್ಲ ತಿಳಿಸಿ ಹೇಳ್ತನು. ಹೆಂಗೋ ಈಗ ನೀನ್ ತಲೆಯಾಗ ಕೂದಲಿಲ್ಲಲ್ಲ? ಇಲ್ಲ ನಿನಗೆ. ನೀ ಯಾರಾದ್ರೆ ನನಗೆಲ್ಲಿ, ನೀ ಯಾರು ಬೊಗಳಲ್ಲಿ? ನಾನು ಪುತ್ತ ಪುತ್ತ ನೀ ಪುತ್ ಪುತ್ ಆದ್ರ ನಾ ಕ್ರಾಂತಿಲಿ, ನೀ ತಾಂತಿ ಆದ್ರೆ ನಾ ಅವ್ರ ಮಗ. ಅಪ್ಪಾಜಿ ನೀ ಯಾರ ಮಗ? ನಮ್ಮ ಅಪ್ಪನ ಮಗ. ಏ ನೀ ಯಾರ ಮಗ? ಈ ಮಗ ಆ ಮಗ ಬೇಕಾಗಿಲ್ಲಿ. ಹೌದವ್ರ ನಾ ಬಂದವ್ರನ್ನ ಹೈಕೋರ್ಟ್ ಅಡ್ಡಿಡ್ತದಿಲ್ಲ ಮಗನ. ನಿನ್ನ ಕಣ್ಣಾಗಿನ ಕೋಣ ಮಕ್ಕೊಂಡು ಪತ ಪತ ಸಗಣಿ ಹಾಕಿನೋ ನಾನ್ ಸಚ್ ಫೆಲೋ. ಮತ್ ನಿನ್ನ ಕಣ್ಣಾಗಿನ ಗೊಂಜಾತಿ ಅಂದ್ ಉಚ್ಕೊಂಡ ಅಂದ್ರೆ ನಾನ್ ಸಚ್ ಫೆಲೋ. ಯಾವ್ಲೇವ ಈ ಕಿಂದರ ಜೋಗಿಗೆ ಹೆಂಗ ಬೇಕಂಗ್ ಮಾತಾಡ್ತಾನ ನೀನ? ಎಲ್ಲ ನೋಡಿದೆ ನೆನಪು ನಿಮ್ನ ನನ್ನ ಅಪ್ಪಾಜಿ ಬಹಳ ಕಡೆ ಕಾಣ್ತೀನಿ ನಾನು. ಎಲ್ಲೆಲ್ಲೇ ಆದ್ರೆ ಒಂದ ಕಡೆ ನೋಡಿರ್ಬೇಕು ನೀನು. ಎಲ್ಲೇ? ನಾನು ಪಿಕ್ಚರ್ ಅಲ್ಲಿ ಲೆಕ್ಕ ಮಾಡ್ತೀನಿ. ಹೌದಾ? ಹೌದು. ಯಾವ ಪಿಕ್ಚರ್? KGF 1-2 ನೋಡಿದ್ಯಾ? ನೋಡಿದ್ದೀನಲ್ಲ. ವೆರಿ ಗುಡ್. Baahubali 1-2 ನೋಡಿದ್ಯಾ? ನೋಡಿದ್ದೀನಲ್ಲ. ವೆರಿ ಗುಡ್. ಅವ್ ಎರಡು ಪಿಕ್ಚರ್ ಅಲ್ಲಿ ನಾನೇ ಇದ್ದೀನಿ. ಎಲ್ಲಿದೆ? ಏ ನೀನು KGF ಪಿಕ್ಚರ್ ನಾಗ ಎಲ್ಲಾರು ಬರ್ತಿರ್ತಾರ, ಎಲ್ಲಾರು ದೀಪ ಹಚ್ಚಿ ಬಡಿದಿರ್ತಾರ, ಇದ್ರೊಳಗ ಎಲ್ಲಾರು ಹಿಂಗ ಇದ್ರ ಬಡಿದಿರ್ತಾರ, ಒಬ್ರು ಹೊಳಿಸಿ ಬಿಡಿತಾರಲ್ಲ. ನೀನ ನಾವ ಏನ್ ಆಕ್ಟಿಂಗ್ ಬ್ರದರ್ ನಿಂದು ಅಲ್ಲಿ ಹೊಡಿಸ್ಕೊಂಡೆಲ್ಲ ಅದು ಬಹಳ ಇಷ್ಟ ಆತ್ ನನಗ. ಹ್ಞೂ ನಾವು ನೋಡಿದ್ ಹೊಡೆತಕ್ಕ ಹ್ಞೂ ಹ್ಞೂ ಮಾಡ್ತಿದ್ದೆ ಅಷ್ಟೇ. ಯಾಕಂದ್ರೆ ಮುಂದಿನ ಪಾರ್ಟ್ನಾಗ ಇತ್ತಲ್ಲ ಬಾಬುಲಿ ಒಳಗ ಫಸ್ಟ್ ಭಾಗದಾನ ಅದೇನು ಬಾಬು. ಎಲ್ಲಿದ್ದಿ? ಏ ನೀನು ಓದತ್ತಾಗ ಎಲ್ಲರು ಬಂದು ಹಿಂಗ ಜಕೊಂಡ್ ಬರ್ತಾರ, ಎಲ್ಲರು ಹಿಂಗ ಅವನು ಮೂರ್ತಿ ಹತ್ತಕ್ಕ ಹಿಂಗ ಹಿಂಗ ಮಾಡ್ತಿರ್ತಾರ, ಹೈಸಾ ರುದ್ರ ಸಾತಿರ್ತಾರ, ಎಲ್ಲರೂ ಸೀದಾ ಜಗ್ತಿರ್ತಾರ, ನಾ ಉಲ್ಟಾ ಜಗ್ತಿರ್ತೀನಲ್ಲ. ನೀ ಎಲ್ಲಿ ಹೊಡೆದ್ರ ಸಾವತಿ? ನಿಮ್ಮ ಅವ್ನು ಬರೇ ಅತ್ತಾಗ ಹೊಳ್ಳಿದ್ದು ಇತ್ತಾಗ ಹೊಳ್ಳಿದ್ದು ಇವ ಅದಾವ ನಿನ್ ಕಡೆ. ಹ್ಞೂ ಯಾಕಂದ್ರೆ ಡೈರೆಕ್ಟರ್ ಸಾಹೇಬ್ ಹೇಳಿದ್ರು ಫಸ್ಟ್ನೇ ಭಾಗದಾಗ ನೀನು ತೋರಿಸೋದು ಬೇಡಪ್ಪ, ಎರಡನೇ ಭಾಗದಾಗ ನೀನು ಭರ್ಜರ್ ತೋರಿಸು ಅಂದರು. ಎರಡನೇ ಭಾಗದಾಗ ತೋರಿಸೇ ಇಲ್ಲ ನಾವು. ತೋರಿಸೇ ಇಲ್ಲ ಮತ್ತು ಹಿಂದೆ ಜಗ ಕಚ್ಚಾರ ನೀನು ಅಂತ ಮಾಡಿದ್ರು. ಅದನ್ನ ಏನು ನೋಡಿಲ್ಲ ನಿನ್ನ ಬೇರೆ ಕಡೆ ಎಲ್ಲೋ ನೋಡಿನಿ ಅಪ್ಪಾಜಿ. ಹುಡ್ಕಡಪ್ಪಾಜಿ ಎಲ್ಲಿರ್ಬೇಕು? ಹಾಂ ಈಗ ನೆನಪಿಗೆ ಬತ್ ನೋಡಪ್ಪ. ನೀ ಹಾಂ ಈಗ ನೆನಪಿಗೆ ಬತ್ ನೋಡು ಸರ್. ಮ್ಯೂಸಿಕ್ ದೊಡ್ಡದಾಗ್ರೆ ನೀ ಸಾಂಗ್ಲಿ ಬಸ್ ಸ್ಟ್ಯಾಂಡ್ನಾಗ ನಿರೋಧ ಮಾರವ ಅಲ್ಲ ಎಲ್ಲೋ ನೋಡಿದ್ದೆ. ಇಲ್ಲ ಮಗನ ಕುಪ್ವಾಡಿ MRDC ಒಳ ರೂಮ್ ಬೆಡ್ಶೀಟ್ ಚೇಂಜ್ ಮಾಡವನ. ಪೇಮೆಂಟ್ ಚಲೋ ಇರ್ಬೇಕು ಅಪ್ಪಾಜಿ. ಮ್ಯಾವಲೇ ಯಾಕ ಲೇ ಬೆಡ್ಶೀಟ್ ಚೇಂಜ್ ಮಾಡಿ ಇವು 6 ಅಡಿ ಕಟೌಟ್. ಹಾಂ ಹೆಂಗು 6 ಅಡಿ ಕಟೌಟ್ ಅಣ್ಣ? ಹಾಂ ಮತ್ತು 3 ಅಡಿ ಏನು ಮಡಿಚ ಕಿಸದಾಗ ಇಟ್ಕೊಂಡೇನೆ. ಜಾಗ ಸಣ್ಣದೈತಲ್ಲ ಅದಕ್ಕೆ ಇಷ್ಟ ಬೇಕಂತ ತೊಗೊಂಬಂದಿನಿ ನಾನು. ಮತ್ತೆ ಎಲ್ಲಿ ನೋಡಕ್ಕೆ ಸಾಧ್ಯ ನೀನು? ನೋಡಪ್ಪಾಜಿ. ಹಾಂ ಈಗ ನೆನಪಿ ಬತ್ ನೋಡು. ನಾ ಹೇಳಿದೆ ಸರ್ ಇದು ರೌದ್ರಮಯ ಮ್ಯೂಸಿಕ್ ಬಾರ್ಸ್ ಅದ. ನೀ ಯಾವ್ದು? ಹಾಂ ಇಲ್ಲೇ ಹಾಂ ಬನ್ನಟ್ಟಿ ಬಸ್ ಸ್ಟ್ಯಾಂಡ್ ಪೈಕಾನಿಗೆ ನೀರು ಹಾಕೋವಲ್ಲ ಅವ್ರು ಹೇಳಿದ್ರು ಅವ್ರು ನೋಡ್ಯಾರತ್ ನಿನ್ನ ಅವ್ರು 9 ರೂಪಾಯಿ ಇದ್ದೋತ 9 ರೂಪಾಯಿ ಕೊಡೋಣ ಬ್ಯಾಡ ಹೋಗ್ರಿ ಇಲ್ಲಿ ಕುಂದ್ರಬೇಡ್ರಿ ಅಂತ ಅವ್ರು ಹಿಂಗೆ ಕಟ್ಕೊಂಡು ಬರ್ತಿದ್ರು ಅಲ್ಲೇ ನಿನಗೆ ಬಿಟ್ಟು ಬರ್ತಿದ್ರಲ್ಲ. ಹ್ಞೂ ಅವ್ರು 1 ರೂಪಾಯಿ ಕೊಡ್ತಾನೆ ಫ್ರಿಜ್ನಾಗ ಇಟ್ಟಿರ್ತೀನಿ ಅಂದ್ರೆ ಅವ್ರು 1 ರೂಪಾಯಿ ಕೊಟ್ಕೊಂಡು ಹೋಗಿ ಅದು ಹಾಕ್ತಿದ್ದೆ ಡಬ್ಯಾಗ. ಚಲೋ ಬಿಡಪ್ಪ. ಯಾವ್ಲೇ ಅಯ್ಯವ ಮತ್ತೆ ಏ ಅಪ್ಪ ನನ್ನ ದಿಟ್ಟಿಸಿ ನೋಡು ಅಪ್ಪ ಈಗ ನೋಡಲಿ ಈ ಮತ್ ನೀ ವಿಗ್ ಹಾಕೊಂಬಂದ್ರೆ ನನಗೆ ಎಲ್ಲಿ ಗೊತ್ತಾಗ್ಬೇಕು. AC ಹಚ್ಚಿದಂಗೆ ಹಾಕ ತೊಗೊಂಡು ಮತ್ತೆ ನೀವು ಈಗ ಹಾಕೊಂಡಿ ನನಗೆ ಕೂಣನ ಹತ್ತಿಲ್ಲ. ಆಗ ಮನ್ ಮೇಜರ್ ಸೂರ್ಯ ಅವ್ರ ಮನೆ ಬಿಕ್ಸಕ್ ಬಂದಿದ್ದಲ್ಲ ಅವಾಗ ನೋಡಿ ನಾನು. ಹ್ಞೂ ನಮ್ಮ ಮಂದಿನೆಲ್ಲ ಕರ್ಕೊಂಬಂದಿನಿ ಎಲ್ಲರೂ ಅವರ ಇದ್ರೊಳಲ್ಲಿ
ಅಪ್ಪ ಮೇಜರ್ ಅವ್ರ ಕಡೆ ಏನಂದ ಒಂದು ಕೆಲಸ ಇತ್ತು, ನಮ್ಮ ಒಂದು 4 ಮಂದಿ ಹುಡುಗರನ್ನ ಬಿಟ್ಟಿದ್ದೆ ಮಿಲಿಟರಿ ಸೇರಕ, ಅವ್ರ ಹೈಟ್ಸು ಮತ್ತೆಲ್ಲ ಹೈಟ್ ಇಲ್ಲೇ ಮಾತ್ರ ಇಲ್ಲಿ ಮಾತಾಡುವ ಅವ್ರು ಕೇಳ್ತತ್ತ ಅಲ್ಲಿ ಹೋಗಿ ಮತ್ತ್ಯಾಕ್ರ ಅಪ್ಪಾಜಿ ಅವೆಲ್ಲ ಬಹಳ ದೊಡ್ಡ ತ್ರಾಸಿತ್ತು, ಅದಕ್ಕೆ ನಾನು ಸೆಲೆಕ್ಷನ್ ಹಾಕಿನ ಅಂದೆ. ನೀ ಯಾಕೆ ಬಾಬಾ ಅಂದ್ರೆ ನನಗೆ ಅದರ ಕಷ್ಟನೇ ಹೋತು ಬಾಬಾ ನಂದು ಕಷ್ಟ ಅಂದ್ರೆ ಯಾವ್ದು ಏ ಅಪ್ಪಾಜಿ ಡಿಪ್ಸು ಡಿಪ್ಸು ಎಲ್ಲ ಮಾಡ್ಲ ಅದು ಕಟ್ ಇದು ಕಟ್ಸ್ ಅದು ಕಟ್ಸ್ ಕಟ್ಸ್ ಚೆಸ್ ಚಸ್ ಇಲ್ಲ ಅದು ನನ್ನ ಹಳಗಲ್ಲ ಅಷ್ಟೇಪ್ಪನೇ ಚಸ್ ಹ್ಞೂ ಅದ್ರಾಗ ಹೋಗಿತ್ತ ಅದಕ್ಕೆ ರೊಕ್ಕ ಕೊಟ್ಟು ಮುಗಿಸ್ತೀರಿ ಅಂತಂದು ಹೇಳಕ್ಕಿದೆ. 20 ಲಕ್ಷ ರೂಪಾಯಿ ಕೇಳ್ಯಾರವ್ರು ಕೊಡಿಸ್ತೀನಿ ಇನ್ನೊಂದು ಸರ್ ಕೊಡಿಸ್ಲೇ ಕೊಡಿಸ್ ಅಂದಂಗೆ ಅದು ಇದ್ಯಾರಲ್ಲಿ ಇದ ನೀ ನಮ್ಮ ದೋಸ್ತ್ ಅಂತ ಹೇಳಕತ್ತೀನಿ ಹೇಳು ಹೇಳು ಇದು ನಮ್ಮ ಅವಂದಿದು ಮತ್ತೆ ಅಕ್ಕಿ ಏನು ಹಾಕೊಂಡಳು ಈಗ ನಮ್ಮವ್ವ ಮನೆಯಾಗಿದ್ದಾಗ ನಾ ಹಾಕೊಂಡು ಹೊರಗೆ ಬರ್ತನ ನಾ ಮನೆಯಾಗಿದ್ದಂದ್ರೆ ನಮ್ಮ ಹಾಕೊಂಡು ಹೊರಗೆ ಹೋಗ್ತಾಳೆ ಅಂದ್ರೆ ನೀನು ತಲೆಯಾಗ ಕೂದಲಿಲ್ಲ ನನ್ನ ತಲೆಯಾಗ ಕೂದಲಿಲ್ಲ ನಿಮ್ಮ ಅವನ ತಲೆಯಾಗ ಅಕ್ಕಿ ತಲೆಯಾಗ ಕೂದಲಿಲ್ಲ ಅಂದ್ರೆ ನೀ ಬೋಳಿ ಮಗನ ಹಾಕಲೇ ಹಾಕಲೇ ಬಡ್ಬರ್ರಾಸ್ಕ ಬಡ್ಬರ್ರಾಸ್ಕ ಸುಮ್ಮಿರ್ನ ಎಲ್ಲ ತಿಳಿಸಿ ಹೇಳ್ತನು ಹೆಂಗೋ ಈಗ ನೀನ್ ತಲೆಯಾಗ ಕೂದಲಿಲ್ಲ ಇಲ್ಲ ನಿನಗೇನಂತಾರ ಬೋಳೆ ಬೋಳೆ ಸುಂದರವಾದ ಬೋಳೆ ಅಂತಾರ ಅತ್ತಾರಲ್ಲ ಈಗ ನಿಮ್ಮ ಅವನ ತಲೆಯಾಗ ಕೂದಲಿಲ್ಲ ಆಕೆಗೆ ಏನಂತಾರ ಸುಂದರವಾದ ಬೋಳಿ 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 ಅಂತಾರ ಹಂಗಾದ್ರೆ ನೀ ಯಾರು ಬೋಳಿ ಮಗ ದ ಸಾಲಿವರ್ ಆನ್ ಕೋರ್ಟ್ ಜಜ್ಮೆಂಟ್ ಅಲ್ಲೇ ಆಯ್ತದ ಇದು ಎಲ್ಲರಕ್ಕಿಂತ ಚಂದ ತೋಡು ಸುಮ್ಮನೆ ನನಗೆ ಸಿಟ್ಟು ಬಂದ್ಬಿಡುದು ಬಾಬಾ ಏ ಟಕಳೆ ಟಕಳೆ ಅವ್ರು ನಾನು ಪಾಟ್ ಪಾಟ್ ಹೊಡೆದ್ಬಿಟ್ಟಿದ್ದೆ ನಂದೆ ಇದು ಬೆಸ್ಟ್ ಐತಿ ಚಲೋ ಐತಿಲ್ಲ ಬೋಳಿ ಮಗ ಆಧಾರ್ ಕಾರ್ಡ್ನ ಚೇಂಜ್ ಮಾಡಿಸ್ಬಿಡಿ ಏ ನಾಳಿಂದ ಅದ ಕೆಲಸ ಬಾಬಾ ನಂದು ಅಂದಂಗೆ ಬಾಬಾ ನೀನು ಬಳಂದು ಬಾಳತ್ತ ಇಲ್ಲಿ ಒಂದು ಅರ್ಧ ತಾಸು ಆಯ್ತು ಹ್ಞೂ ಅಪ್ಪ ನಂದು ಒಂದು 2 ಕೆಜಿ ಶೇಂಗ ಮುಗಿದು ತಿಂದು ತಿಂದು ಹಾಳಾತು ಈ ಮಿನಿ ವಿಧಾನಸೌಧದ ಮುಂದೆ ಒಂದು ಪಾತ್ರಗಿತ್ತಿ ಬರ್ತಿತ್ತಲ್ಲ ಇಲ್ಲಿ ಯಾವ ಕನಕ ಪುಡಿ ಬರ್ತಾವೆ ಇಲ್ಲಿ ಯಾವ ಪಾತ್ರಗಿತ್ತು ಬಂದದ್ದು ನೋಡಿಲ್ಲಲ್ಲ ಗಿಡ ಎಲ್ಲ ಕಟ್ ಮಾಡಿಬಿಟ್ರೆ ನೋಡೋಣ ಹೋಗ್ಬೋದು ನಾನು ಅವು ಬೆಳೆದ ರೋಡ್ ಬ್ಲಾಕ್ ಆಗತ್ತಿತ್ತು ಕಟ್ ಮಾಡಿಸಿನಿ ನೀ ಬರೀ ಬೋಳಿಸು ಬೆಳೆಸೋಳಗೆ ಇರ್ತೀನಿ ನೋಡಿ ಹಂಗೆ ನೋಡಲಿಲ್ಲ ಅಂದಂಗೆ ದೋಸ್ತ ಅದ್ರಾಗ ಅವು ಹೌದಲ್ಲ ರತನ್ ಪಕ್ಷಿ ರತನ್ ಪಕ್ಷಿ ಟಿವಾಕ್ ಇರ್ಬೇಕು ನೋಡೋದು ನಿನಗೆ ಡೈರೆಕ್ಟ್ ಆಗಿ ಹೇಳ್ತೀನಿ ಹಾಂ ಹೇಳಿ ಒಂದು ತಳ್ಳ ಹುಡುಗಿ ಹಾಂ ಉದ್ರಿ ಕಟ್ಟಿದ್ದಂಗೆ ಐತಿ ಅದ ಕಾಲು ಹಿಂಗೈತಿ ಕೈ ಹಿಂಗೈತಿ ಬಸ್ ಸ್ಟ್ಯಾಂಡ್ನಾಗ ಅಡ್ಡಾಡ್ತಾಳ 1 ರೂಪಾಯಿ ಕೊಡ ಅಕ್ಕಿ ಅಲ್ಲ ಲೇಪ ಈಕೆ ಸುರ ಸುಂದರ ಅಂಗಿದಾಳ ಈಕೆ ಎತ್ತರಂಗದಾಳ ಒಂದ್ ಸ್ವಲ್ಪ ಕೊಬ್ಬರಿ ಕಟ್ಟಲು ಅದಾಳ ಬಾ ನಮ್ಮ ವಾರ್ಡಿನ 8ನೇ ಮೆಂಬರ್ ಆದ ತಮಗೆ ಸ್ವಾಗತ ಸುಸ್ವಾಗತ ಯಪ್ಪ ಅವ್ರು ಬಂದ್ರ ನಮಸ್ಕಾರ ಸರ್ ಏಯ್ ಎಲ್ಲೋ ತಕಳೆ ಇಲ್ಲಿ ನೋಡು ಏ ಆಗ್ಲೇ ಎಲ್ಲೇ 4 ಹಿಡಿದಲ್ಲಿ ಇಟ್ಕೊಂಬ ಅದ್ರ ಮಗನ ಎಲ್ಲೇ ನಾ ತಕಳೆ ಅಲ್ಲ ಮಗನ ಮತ್ತೆ ಬೋಳಿ ಮಗ ಅದನ್ನು ಆಯ್ತಪ್ಪ ರಾಜ ರಾಜವರ್ಮ ನಿನ್ನ ಇಷ್ಟದಂತೆ ಆಗಲಿ ಮಿಸ್ಟರ್ ಬೋಳಿಮಗಣ ಎಸ್ ಥ್ಯಾಂಕ್ ಯು ನನ್ನ ಕರ್ಮಕ್ಕೆ ನನ್ನ ವಾರ್ಡಿಗೆ ನಿಂತಿ ಬಾರೋ ನಿಂದ ಯಾವ ವಾರ್ಡಲ್ಲೇ ನಾ ಯಾವ ಇಲೆಕ್ಷನ್ ನಿಂತು ಗೆದ್ದಿಲ್ಲ ಅದ ನೀ ಏನೀಗ ಅಂದಲ್ಲ ಆ ವಾರ್ಡ್ ನಂದ ಅದು ವಾಟ್ ಯು ಮೀನ್ 3 ವರ್ಷ ಆತು ನನಗ ಟಿಕೆಟ್ ಸಿಗೋಲ್ದು ಅದಕ್ಕೆ ನಿಮ್ಮ ನೀ ಟಕ್ಕಳದಲ್ಲಿ ಇಟ್ಕೊಂಡು ಆ ಹುಡುಗಿನ ಒಕ್ಕೊಳವ ಅಂದ್ರೆ ನೀನು ಆ ಹುಡುಗಿಗೆ ಹಾವು ಬಿಟ್ಟವ ಹಾವ ಮಾವ ನಾನೇ ಮಾವ ಓಹೋಹೋ ಸರ್ ನಿಮ್ಮ ಬ್ಯಾಟಿಂಗ್ ಔಟ್ ಆಗೈತೆ ಯಾಕೆ ಈ ಊರಿಗೆ ಪ್ರಪ್ರಥಮ ಬಾರಿಗೆ ಬಂದಾಗ ಆ ಹುಡುಗಿ ಏನಲ್ಲಿ ಗೊತ್ತ ಏನಂದಳು ನಿಮ್ಮಂಥ ಸುರಸುಂದರಾಂಗ ಮನ್ಮಥ ನನ್ನ ಕಣ್ಣಿಗೆ ಕಂಡಿದ್ದಿಲ್ಲ ನಾನು ಮದುವೆ ಆದರೆ ನಿಮ್ಮಂಥವ್ರೇ ಅಂತ ಮೊದಲಿಗೆ ಅಂದ್ಬಿಟ್ಟಾಳ ಹಾಕಿ ಹಾಕಿದ್ದು ಕಣ್ಣು ಏನಾರು ಆಪ್ರೇಷನ್ಗೆ ಬಂದಿರಬೇಕು ಅದಕ್ಕೆ ಹಂಗೆ ಹೇಳಾಕಿ ನಿಮ್ಮ ನೀ ಸುರಸುರ ಅಂದ್ರಂಗ ನಡುವೆ ಸ್ಟಂಪ ಮುರ್ದತ್ ಮಗನ ಏ ಬಡರೆ ನೀ ಪೆರಲಲ್ಲಿ ಎಲ್ಲೆಲ್ಲ ಹಸ್ತೀರಿ ಮಕ್ಕ ಮುಗಿದು ಹೋತು ಮಗನ ಅಷ್ಟಕ್ಕೆ ಕೆಲಸ ನಿಮ್ಮದು ನಾ ಪೂರ್ತಿ ಹಸ್ತೇನೆ ಅರಿಶಿಣ ಮತ್ತು ಚಂದನದ ಗುಣಗಳ ನಾ ಕಟಿಂಗ್ ರೊಕ್ಕ ಕೊಡ್ತೇನೆ ಮಗನ ಲೇ ನಾವು ನಿಮ್ಗಿನ್ ಡಬಲ್ ಕೊಡ್ತೀವಿ ಏ ನೀ ಎಷ್ಟು ಕೊಡ್ತೀನಿ ನೀ ಎಷ್ಟು ಕೊಡ್ತೀರಿ 700 ಮುಗ್ದ ಹೋತಲ್ಲ ನಿಮ್ದು ನಾ 450 ರೂಪಾಯಿ ಕೊಡ್ತು ಮಗನ ಕೂದ್ಲೆಲ್ಲಿದಾವಲ್ಲಿ ಹುಡುಕಾಡಿ ಕಟ್ ಮಾಡ್ಬೇಕಲ್ಲಿ ಆತ್ಮಲೆ ನಿನ್ ಜೋಡಿ ನಿತ್ರ ನಾನು ಹಾಪೆಂಡ್ ಮಾಡ್ತಿಲ್ಲ ಎಸ್ ದೋಸ್ತ ಇವತ್ತಕ್ಕೆ ಬರ್ಲಿ ನಿನಗೂ ಒಂದಾಳಕ್ಕೆ ನನಗೂ ಒಂದಾಳ ಏನ ಮೇಲೆ ನಾವು ಯಾವಾಗ ಈಗ ನಂಗೆ ಅನ್ಸ್ಬಿಟ್ಟು ಒಂದು 10 ನಿಮಿಷ ಸಿಕ್ಕಿಬ್ರು ನಾವು ಇನ್ ಮೇಲೆ ನಮ್ಮಿಬ್ರದು ದೋಸ್ತಿ ದೋಸ್ತಿ 50-50 ಏನೇ ಬರ್ಲಿ ಒಗ್ಗಟ್ಟಿರ್ಲಿ ಶಬಾಷ್ ಈ ಸ್ನೇಹವನ್ನು ಈಗ ಮುಂದುವರ್ಸೋಣ ಹೌದು ಸ್ನೇಹಕ್ಕೆ ಸ್ನೇಹ ಪ್ರೀತಿಗೆ ಪ್ರೀತಿ ಸ್ನೇಹಕ್ಕೆ ಸ್ನೇಹ ಪ್ರೀತಿಗೆ ಪ್ರೀತಿ ನಾನು ಸ್ನೇಹ ಜೀವಿ ನೀನು ಪ್ರೇಮ ಜೀವಿ ಲೋಕದಲ್ಲಿ ಸ್ನೇಹ ತೀರಂದೀವಿ ಹಾಡು ಹಾಡು ಪ್ರೇಮ ಜೀವಿ ಜಿಂದಾಬಾ ಪ್ರೀತಿ ಜಿಂದಾಬಾ ಸ್ನೇಹ ಜಿಂದಾಬಾ ಪ್ರೀತಿ ಜಿಂದಾಬಾ ಏಯ್ ದೋಸ್ತ ಇಲ್ಲಿ ಹೇಳಿದ್ರೆ ಕರೆಯುತ್ತಿಲ್ಲ.
ಯಾಕಂದ್ರ ಪ್ರೀತಿ ಮಾಡಕ್ ಸಾವಿರಾರು ಹುಡುಗಿಯರು ಸಿಗ್ಬಹುದು. ಹೌದು, ದೋಸ್ತಿ ಸಿಗಂಗಿಲ್ಲ. ಏ ದೋಸ್ತಿ, ಆಸ್ತಿ ಹೋಗಲ್ಲ, ದೋಸ್ತಿ ಬೇಕನ್ನು ಮಗನ ನಾನು. ಕರೆಕ್ಟೇ. ಹಾ, ಇಲ್ಲಿ ಮೇಲೆ ಈ ಸಟ್ಟಕ್ಕ ನೀನ ರವಿಚಂದ್ರನ, ನಾನ ಚಿರಂಜೀವಿ. ಮತ್ತೆ ಅಕ್ಕಿ ಬೇಕಲ್ಲ, ಬರ್ತಾಳಲ್ಲ, ಇಬ್ರು ನಡ್ಬಾರ್ಕಣ. ಬಂಗಾರದ ಗೊಂಬೆ, ನಿನ್ನ ಆಸೆ ಅಂತೆ ಆಗಲಿ, ಆದ್ರ ಲಾಸ್ಟಿಗೆ ಅವ ಚಿರಂಜೀವಿ ಹಂಗ ಅವ್ರನ್ನಿಬ್ರು ಒಂದ್ ಮಾಡಿ ಹೋಗಣ. ಹಂಗ ನಮ್ಮನ್ನಿಬ್ರು ಒಂದ್ ಮಾಡಿ ನೀ ಕದ ಹಾಕೊಂಡ್ ಹೋಗ್ಬಿಡಪ್ಪ. ಅಂದ್ರೆ ನಾ ಬೆಕ್ಕ ಬಡ್ದು ನನ್ಲೆ ಸರ, ನಾವು ಪ್ರಯತ್ನ ಮಾಡ್ತೀವಿ, ನೀವು ಪ್ರಯತ್ನ ಮಾಡ್ರಿ. ನೀವು ಪ್ರಯತ್ನ ಪಟ್ರೆ ನಿಮಗೆ ಸಿಕ್ತು, ನೀ ಸುಮ್ನೆ ಹೋಗು. ನಾವು ಪ್ರಯತ್ನ ಪಡ್ತೀನಿ, ನನಗೆ ಸಿಕ್ಕ್ರೆ ನೀ ಸುಮ್ನೆ ಹೋಗು. ಎರಡು ಸಲ ಸುಮ್ಮನೆ ಹೋಗಕ್ ತಿಂಡೆ ನಂದು. ಅಲ್ಲಿ ನಿನಗೆ ಸಿಕ್ಕರು ನಾನು ಹೋಗ್ಬೇಕು, ನನಗೆ ಸಿಕ್ಕರು ನಾನು ಹೋಗ್ಬೇಕಾ? ಹ್ಞೂ, ಬ್ಯಾಡ ಬಿಡಪ್ಪ. ಮೊದಲಾಕಿನ ಆತ್ಮಹತ್ಯೆ ಕೇಳುನು, ಇನ್ನು ಮೇಲಕ್ಕೆ ಬರಲಿ, ಸೀರಿಯಸ್ ಆಗಿ ವಿಚಾರ ಮಾಡೋನು. ಬರಲಿ, ಎರಡು ಹೊಂತಿಗೆ ಜಗಳ ಹಚ್ಚಿ ಆಡಿನ ಗತೆ ನಕ್ಕೋತ ನಿಂದಿರ್ಬೇಕನ್ನೋ ವಿಚಾರದಾಗ ದಳಕ್ಕೆ ಇವತ್ತು ಬರಲಿ. ಬಿಡೋದು ಬೇಡ. ನಮ್ಮ ಸಣ್ಣನ ಹೋಣ್ಯಾನ ನೀ ಚಂದನ ಬೆಳಕಿ ಕಾಮನಿ ಮಂದ ಆದರ ಧ್ವನಿ ಮೇಲೆ ಕೂಣ ಹಿಡಿವಾಕಿ ನಾ ಊರ ಕೈರಲಿ ಹುಡುಕಾಡಿ ಸಾಯಾಕಿ ನಾ ಊರ ಕೈರಲಿ ಹುಡುಕಾಡಿ ಸಾಯಾಕಿ ಸಿಕ್ಕರ ಬಡು ಕೀಳೋ ತಕ್ಕಿ ನಮ್ಮ ಸಣ್ಣನ ಓ ಜ್ಞಾನ ನೀ ಚಂದನ ಬೆಳ್ಳ ನನ್ನ ಮಮ್ಮಿ ಡ್ಯಾಡಿ ಅಡಿ ಪೋಲಿ ಬನು ಪೋಲಿ ಬನು ಬಾರ ಪೋಲಿ ಬಾರ ಪೋಲಿ. ಈ ಅಣ್ಣ ತಂಗಿಯರ ಹಾಡು ಮೆಚ್ಚಿ ನಾನು 50 ರೂಪಾಯಿ ಕಲಾಕಾಣಿಕೆ ಕೊಟ್ಟಿದ್ದೇನೆ. ಮತ್ತಾರು ಬಂದ್ರೆ ಅಣ್ಣ ತಮ್ಮ ಯಪ್ಪ ಅದನ್ನ ದೋಸ್ತ ಹಿಡ್ಕೊಂಡಿದ್ರು ಟ್ಯಾಕ್ಟರ್ ತೊಗೊಂಡ್ಬರ್ತನ ಹೋಗಿ ಟ್ಯಾಕ್ಟರ್ ಅದನ್ನ ತುಂಬ್ಕೊಂಡು ಹೆಂಗ ಹೋಗ್ಲಿ, ಹಿಂಗೆ ನೋಡ್ಕೊಂಡು ಹೋಗ್ಲಿ ಅದನ್ನ. ಮಗಳ ಬಂದ ನೋಡಿ, ಈಗಿನ ಹೇಳಿದ್ದ ನಾನು. ಏ ಅವಿ ಕರೆ ಹೇಳ, ನೀನು ಏನ್ರದವನ್ ಇಲ್ಲಿ? ನನಗನ್ಸು ಮೆಟ್ಟಿಗೆ ನಾವಿಬ್ರು ಮಂಗ್ಯಗಳಂತ ನೋಡಕ್ ಹೋಗ್ಬೇಡ. ಒಂದು ಹೆಣ್ಣು ಮಂಗ್ಯ ಇದ್ದಾಗ ಎರಡು ಗಂಡ ಮಂಗ್ಯಗಳು ಇರುವ ಸಹಜ ತಾನೆ. ಕುಂಬಿ ಕುಂಬಿ ಜಿಕ್ಕೊಂಡು ಅದು ಟಕಳೆ ಮಂಗ್ಯ ಇದು ಕೂದ್ಲಿ. ಥೋ, ಟಕಳೆ ಹಾಕಂತಿಲ್ಲ ನನಗ, ಮತ್ತ ಅವಾಗ ಹೇಳಿಲ್ಲ ನಾನು. ಆಯಾಮೆ ಮಗನೇ ವಾಪಸ್ಸು ಬಂತು ಶಿವನೇ. ನಾಳೆಗೆ ಒಂದ್ 5,000 ರೂಪಾಯಿ ಖರ್ಚಾಗ್ಲಿ, ಇಡೀ ಊರಿಗೆ ಊಟಕ್ಕೆ ಹಾಕಿ ಹೇಳ್ಬಿಡು ಎಲ್ಲಾರಿಗು ಒಮ್ಮೆ. 5,000 ರೂಪಾಯಿದಾಗ ಏನಂತ? ಏನಂತ? ನಾ ಟಕಳೆ ಅಲ್ಲ. ಈಗ ಒಂದ್ ಅರ್ಧ ಗೊತ್ತಾಗೈತೆ. ಈಗ ನಮ್ಮ ಅಭಿಮಾನಿಗಳು ಬಹಳ ಅದಾರ, ಬಹಳ ಅನ್ನಂಗ. ಅವಿ ನಮಗ ಹೇಳಿದ್ರೆ ನೀ ಕರೆ ಹೇಳ್ಬಿಡು, ನೀ ನನ್ನ ಮದುವೆ ಹಾಕಿನ ಅಂತ ಹೇಳಿದ್ರು ಫಸ್ಟ್ ಬಂದಾಗ ಹೇಳಿದ್ದೆ. ಮತ್ತ ಈಗ ಯಾಕೆ ನಿಮ್ಮ ಮದುವೆ? ಅವ್ನ ನೋಡ, ಅವಂಗಂತನವ. ಏಯ್, ಮತ್ತು ನಾನು ಎಷ್ಟು ನಿನ್ನ ಮೂರು ವರ್ಷ ಆತು, ನಾನು ನಿನ್ನ ಬೆನ್ನತ್ ನಿಮ್ಮ ಅಪ್ಪ ಜಿತ್ತಿ ಇಟ್ಕೊಂಡು ನನ್ನ ಮನ್ಯಾಗ ತಂದ, ನಿನ್ನ ಕೊಡ್ತಾನೆ ನಿನ್ನ ಕೊಡ್ತಾನೆ ಅಂತ ನಿಮ್ಮ ಮೂರು ಆಟ ಹಚ್ಚಿರ, ಅವ್ನು ಮ್ಯಾಗ ಬಿದ್ದರೆ ಸತ್ತೋಕಿಲ್ಲ ನೀ. ಅಲ್ಲೋ, ನೀನು ತಿಂಡಿ ಹೆಚ್ಚ, ನೀನು ನನ್ನಿಂದ ಬಿದ್ದರೆ ನಾ ಏನು ಮಾಡಲಿ ದೋಸ್ತ? ನಿನ್ನ ಬ್ಯಾಟಿಂಗ್ ಔಟ್ ಆಯ್ತು, ಇನ್ನ ಮೇಲೆ ನಮ್ಮ ಬ್ಯಾಟಿಂಗ್ ಚಾಲೋ ಆಯಿತು. ಮಗನ ಹುಡುಗಿಯರನ್ನ ಒಲಿಸ್ಕೊಳಕ್ಕೆ ಅವಂಗೈತ್ ನೋಡ್ಲಿ, ಬೇಕು ಅದು ಬೇಕು. ಅವಂತ ಕೋಚಿಂಗ್ ಕರ ಹೋಗೋಣ 6 ತಿಂಗಳು. ಈಗ ನಾ ಒಲಿಸ್ಕೊಂತೀನಿ ನೋಡು ಹೆಂಗೆ ನನಗೆ ರಿಯಾಕ್ಷನ್ ಕೊಡ್ತಾಳೆ. ಅವಿ ನಿಂದ ಮೈಕು, ನನ್ನ ಸೆಂಟ್ರ್ ಮೈಕು. ನೀನು ಇಲ್ಲಾರ್ದಮ್ಮ ನಿನ್ನ ಮೈಕ್ ತೊಗೊಂಡು ಹೋಗ್ಬೋದು. ಆಯ್ತು ಮೇಡಮ್, ಅವನಂತರೂ ಬಿಟ್ರಿ, ಇನ್ನು ನನ್ನಾದ್ರೂ ಹಿಡ್ಕೊಳ್ಳಿ. ನಿಂದ ಸ್ಟಂಪ ಮುರಿತ್ ಮಗಣ. ಇದು ಪ್ರೀತಿ ಒಳಗೆ ಮೊದಲನೇ ಅಧ್ಯಾಯ. ಮೊದಲನೇ ಅಧ್ಯಾಯ ಹೆಂಗೆ ಸ್ಟೆಪ್ ಬೈ ಸ್ಟೆಪ್ ಕರೆಕ್ಟ್ ಹೊಂಟಾಳ ನೋಡ ಆಕಿಗೆ. ಈಗ ಆಕಿ ನಾನು ಹೆಂಗೆ ಬಡಿತಾಳ ನೋಡ, ಈಗ ಇಲ್ಲಿಲ್ಲೇ ಬಡಿತಾಳ ನೋಡ, ಈಗ ಓಯ್ ಇಲ್ಲಿಲ್ಲೇ ಬಡಿತಾಳ ನೋಡ, ಈಗ ಹೇಳಿಲ್ಲ. ಓಯ್ ನೀನು ನನ್ನ ಮದುವೆ ಆದಿ ಒಳ್ಳೇದಾತು, ಇಲ್ಲಾಂದ್ರೆ ನಿಮ್ಮ ಮನೆತಂದಾಗ ಯಾರ ಇರಲಿ ಅವ್ರೆಲ್ಲ ಕೊಂದು ನಿನ್ನ ಹೊತ್ಕೊಂಡು ಹೋಗ್ತೀನಿ. ಏನ್ ಮಾಡ್ತೀಯ? ನಿನ್ನ ಮೊದ್ಲ ಮದ್ವೆ ಆಗುದಿಲ್ಲ. ಎರಡನೇ ಸ್ಟೆಪ್ಪು ಅಂದ್ರೆ ನೀವು ಹೊಡೆದ್ರೆ ಮುಟ್ಟುಮುಟ್ಟು ಸಮಾಧಾನ ಮಾಡಿಸ್ಕೊಳ. ಎಷ್ಟು ದಿವಸ ಆತು ಹೊಟ್ಟೆ ಹುಡುಗಿಯರ ಮುಟ್ಟಿಲ್ಲ ನನಗ. ಒಂದ್ಸಲ ಮುಟ್ಟರೆ 6 ತಿಂಗಳು ರೀಚಾರ್ಜ್ ಹಾಕಿನ್ ನಾನು. ಇನ್ನೋಡು ತಳಗೆ ಹಾಕಿ ಹಂಗೆ ಓದಿತಾಳ ನನ್ನಕ್ಕೆ. ಅವೇ
ನೀನು ನನ್ನ ಹೊಡೆದೆ. ಯಾಕೆ ಹೊಡೆದೆ? ಯಾಕೆ ಅದ ಗುರುತಲೆ ಹಕ್ಕಿಗೆ ಮದುವೆಕಿನೇ ಅಂತಂದಲ್ಲ ಅದು ಕೊಡದೆ. ಮದುವೆ ಬೇಡ, ನಾನು ನಿನ್ನ ಸುಂದರವಾಗಿ ಇಟ್ಕೊಂತೇನೆ. ನೀ ಅವ ಏನೋ ಅಂದ್ರು ನನ್ನ ಹೊಡಿ, ಅವನು ಬೇಡ. ಯಾಕೆ? ನಿನಗೆ ಗೊತ್ತಾಗೋದಿಲ್ಲ ಅವಂಗ ನನಗೆ ಅಟ್ಟ ಗೊತ್ತ. ನನ್ನ ಹೊಡಿ, ನನ್ನ ಮ್ಯಾಲೆ ಕೂತು ಬಿಡಲಿ. ನನ್ನೊಂದು ಸ್ವಲ್ಪ ಬಡಿಸ್ಲೆ. ಹಾಂ, ನನ್ನೊಂದು ಸ್ವಲ್ಪ ಬಡಸ ಮಗನ. ಅದಕ್ಕೆ ಔಟ್ಲೆಟ್ ಹೆಚ್ಕೊಂಬಂದಿರ್ಬೇಕು. ನನಗೆ ಬಡದ್ರ ಜರ್ ಹೊಕ್ಕವು ಕೂದ್ಲ ಹಿಡ್ದು ಬಿಡ್ಯಾಕ ಬರ್ಲಿಕ್ಕೆ. ಈಗ ಅಟ್ಟ ಚಂದ ಬರ್ತಾ ನೀನು ಕೂದ್ಲ ಕೈಯಾಗ. ಈಗ ನೀನ ಮದಿ ಆಗುದಿಲ್ಲ. ಏ ಆಗುದಿಲ್ಲ ಮಗಳೇ, ಆಗುದಿಲ್ಲ ದೋಸ್ತ. ಹೇಳು, ಒಂದ್ ಕೆಲಸ ಮಾಡೋಲ್ಲೇ? ಏನ್ ಹೇಳಿ? ನಮ್ಮಿಬ್ರಿಗೂ ಜಗಳ ಹಚ್ಚಕ ತಳಕಿ. ಹೌದು, ಈಕಿ ನಿಂಗ ಹಿಂಗ ನಿಂದಿರ್ತಾವ.